ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್. ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ. ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ. ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲ ವಿಧದ ಮಾಂಸಾಹಾರಿ ಊಟವನ್ನ ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು. ಸಂಪರ್ಕಿಸಿ ವಿನಯ್ ಪೂಜಾರಿ. ಶ್ರೀ ಸುಖ ಭಜನಾ ಮಂಡಳಿ ಅರಾಡಿ ನೈಲಾಡಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ. ಶ್ರೀ ಕಾಳಿಕಂಬ ಜುವೆಲ್ರಿ ವರ್ಕ್ಸ್ ಬಿತ್ತಲ್ಕಟ್ಟೆ. ನವೀನ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಕರು ಮತ್ತು ವಿತರಕರು. ಸಂಪರ್ಕಿಸಿ ಶೇಖರ್ ಆಚಾರ್ಯ ಬಿತ್ತಲ್ಕಟ್ಟೆ. ವಿಫುಲ್ ಇಂಟೀರಿಯರ್ ಮಂದರ್ತಿ ರೋಡ್ ಸೈಬರ್ ಕಟ್ಟೆ. ನಮ್ಮಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಮತ್ತು ಮರದ ಕೆಲಸಗಳನ್ನ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಂದ್ರ ಎಂ ಆಚಾರ್ಯ ಹಳ್ಳಾಡಿ. ನಮಸ್ಕಾರ ಮರ್ರೆ. ಶನಿವಾರ ಅಂದಲ್ಲಿ ಅತ್ತಿತ್ಕಂತೆ ಕಂಡುಬಿಡಿ. ಹೊತ್ತು ಕಾಲದ ಕಾರ್ಯಕ್ರಮ ಶುರುವಾಯಿತು. ಪದಾರ್ಥ ಸಿಗೋಸ್ತಿ ಫೆಂಗ್ಸರು ಪ್ಯಾಟಿ ಹೋಗಿ ಬತ್ತಿ ಗಣಸರು. ಮೊಬೈಲ್ ತಗೊಂಡು ಫೆಂಡ್ಗಳು ಗೇಮ್ ಮಾಡ್ತಿಪ್ಪು ಗಣಗಳು. ಎಲಿಚುರು ಕುಟ್ಟಿ ಆಗಂತಿ ಹಳೆಯರು ಮಳೆಯರು ಮೆಂತು ಮಕ್ಕಳಿ ಕಂಡುಗಡವರು ಚಿಪ್ಚಿರಿ ಪಿರಿ ಮಕ್ಕಳು. ನಿಮ್ಗೆಲ್ಲರಿಗೂ ಕಲಾಚಿಗರು ಅವರು ಹಳೆ ಹಂಬಲ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೋಯ್, ಇಂದು ನಮ್ಮ ಹಳೆ ಹಂಬಲ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಹಾಗೆ ಆಶೀರ್ವಾದದಿಂದ ನಮ್ಮ ಕಲಾಚಿಗರು ತಂಡದ ಹಳೆ ಹಂಬಲ ಕಾರ್ಯಕ್ರಮ ಇವತ್ತು 28ನೇ ಸಂಚಿಕೆ ಅಥವಾ ಇಂತ. ಈ 28ನೇ ಸಂಚಿಕೆ ನಿಮಗೆ ಕಥೆಗಳ ಬಗ್ಗೆ ಹೇಳುತ್ತೆ. ಹಿಂದಿನ ಕಾಲದಂಗೆ ಮಕ್ಕಳಿಗೆ ಒಂದು ಒಳ್ಳೆ ಕಥೆಯನ್ನು ಹೇಳಿ ಮನೆಗೆ ಮನಸ್ತಿದ್ದೀರಿ ಹಿರಿಯರ. ಯಾಕಂತ ಹೇಳಿದ್ರೆ ಆ ಮಕ್ಕಳಿಗೆ ಒಂದು ನೀತಿ ಗೊತ್ತಾಯಿಲಿ, ಒಂದು ಪಾಪ ಪುಣ್ಯಗಳು ಗೊತ್ತಾಯಿಲಿ, ಮತ್ತು ಕೆಲವುದ್ರ ಬಗ್ಗೆ ತಿಳುವಳಿಕೆ ಬರಲಿ ಎಂಬ ಉದ್ದೇಶದಿಂದ ಕಥೆಯನ್ನು ಹೇಳಿ ಆ ಮಕ್ಕಳನ್ನ ಮನಸ್ಸುವಂಥ ಒಂದು ಕೆಲಸ ಮಾಡ್ತಿದ್ರು ಹಿಂದಿನ ಕಾಲದಾಗೆ. ಪ್ರಸ್ತುತ ಇವತ್ತು ಅದು ಎಲ್ಲೂ ಕಾಮಕ್ಕೂ ಇಲ್ಲ, ಕೇಮಕ್ಕೂ ಇಲ್ಲ, ಆನ ಮನೆ ಆಯ್ ಹೋಯ್ತು. ಹಂಗೆ ಇವತ್ತು ನಿಮಗೆ ಕೆಲವು ಕಥೆಗಳ ಬಗ್ಗೆ ನಾವು ನಿಮ್ಗೆ ಇವತ್ತು ಮಾಹಿತಿ ಕೊಡುತ್ತೆ. ಅದು ಅಲ್ಲದೆ ಇನ್ನೊಂದು ಅಂತ ಕೇಳಿದ್ರೆ ನಾವು 27ನೇ ಸಂಚಿಕೆ ಹಿಂಗೆ ಮ್ಯಾರಲ್ ಅಂದ್ರೆ ಏನಂದೇಳಿ ಒಂದು ಪ್ರಶ್ನೆ ಕೇಳಿತ್ತು. ಈ ಪ್ರಶ್ನೆ ಸುಮಾರು ಜನ ಉತ್ತರ ಕೊಟ್ಟಿರಿ, ಹಾಗೆ ಕೆಲವರು ಪ್ರಯತ್ನ ಮಾಡಿರ, ಕೆಲವರು ಉತ್ತರ ತಪ್ಪಾಯಿತು. ಏನು ಕೇಳಿದ್ರೆ ಮ್ಯಾರಲ್ ಅಂದರೆ ಪದಾರ್ಥ, ಹಿಂದಿನ ಕಾಲದಂಗೆ ಹೆಚ್ಚಾಗಿ ಉಪಯೋಗಿಸ್ತಿದ್ರು. ಇವತ್ತು ಕೆಲವೊಂದು ಹಳಿಯರಲ್ಲ ಈಗಳು ಉಪಯೋಗಿಸ್ತಾರೆ. ಮ್ಯಾರಲ ಅಂದರೆ ನಿಮ್ಮನೆಗೆ ಏನು ಮ್ಯಾರಲ್ ಮಾಡಿರಿ, ನಮ್ಮನೆಗೆ ಇವತ್ತು ಮೀನು ಮ್ಯಾರಲ ಅಥವಾ ಬಸ್ಲಿ ಮ್ಯಾರಲ ಹಾಗಿಂದೆಲ್ಲ ಹೇಳ್ತಾ ಇದ್ದೀರ. ಈಗ ಸ್ವಲ್ಪ ಕಮ್ಮಿ ಆಯಿತು, ಆದರೂ ಉಪಯೋಗದಾಗಿತ್ತು. ಇನ್ನು ಕೆಲವರು ಎಂತಂದು ಹೇಳಿದ್ರೆ ಸೀರಿದ ಸೇರ್ಗ ಅದಕ್ಕೆ ಮ್ಯಾರಲ ಅಂದಲ್ಲಿ ಹೇಳ್ತಂದು ಕಳಿಸ್ರು, ಅದಕ್ಕೆ ಮ್ಯಾದಲಿ ಅಂದಲ್ಲಿ ಹೇಳೋದು. ಮ್ಯಾದಲಿ ಅಂದಲ್ಲಿ ಆ ಪದವನ್ನು ಉಪಯೋಗಿಸ್ರು ಬಿಟ್ಟರೆ ಅದಕ್ಕೆ ಮ್ಯಾರಲ ಅಂತಿಲ್ಲ. ಇನ್ಯಾರೋ ಕೆಲವರು ಒಂದು ಇಬ್ಬರು ಮೂರು ಜನ ಉಪ್ಪಿನಕಾಯಿ ಅಂದಲ್ಲಿ ಕಳಿಸ್ರು, ಉಪ್ಪಿನಕಾಯಿಗೆ ಮ್ಯಾರಲ ಅಂದಲ್ಲಿ ಹೇಳೋದಿಲ್ಲ. ಮ್ಯಾರಲ ಅಂದ್ರೆ ನಿರ್ದಿಷ್ಟವಾಗಿ ಪದಾರ್ಥಕ್ಕೆ ಮಾತ್ರ ಮ್ಯಾರಲ ಅಂದಲ್ಲಿ ಹೇಳ್ತಾರೆ. ಹಾಯ್, ನಮಸ್ಕಾರ ಮಾರ್ರೆ. ಇವತ್ತು ನಮ್ಮ ಈ ಕಲಾಚಿಗರು ಹಳಿ ಹಂಬಲ್ ಕಾರ್ಯಕ್ರಮದಂಗೆ ನೈಲಾಡಿ ಸಂಪಿಗಟ್ಟಿ ಚಿಕ್ಕು ಅವರು ಒಂದು ಇಷ್ಟು ಕಥೆಯನ್ನು ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ನಮಗೆ ಮಕ್ಕಳಿಗೆಲ್ಲ ಕೆಲವೊಂದು ಕಥೆ ಹೇಳ್ತಿದ್ರೆ ಆ ಕಥೆಯೆಲ್ಲ ಇವತ್ತಿನ ದಿವಸದಂಗೆ ಈ ಟಿವಿ ಮೊಬೈಲೆಲ್ಲ ಬಪ್ಪಕೋಯ್ ಅದ್ರ ಹಾವಳಿಯಿಂದ ಈ ಕಥೆಗಳ ಪ್ರಮಾಣ ಮಸ್ತ್ ಕಮ್ಮಿ ಆಯ್ತು. ಈ ಒಂದು ಕಥೆ ಹಂಗೆ
ಮಕ್ಕಳನ್ನ ಲಾಯಕ್ ಮಾಡಿ ಮನ್ಸುಕ್ಕೆ ಅಥವಾ ಮಕ್ಕಳಿಗೆ ಒಂದಿಷ್ಟು ನೀತಿ ಹೇಳುವಂಥದ್ದು ಎಲ್ಲವೂ ಈ ಕಥೆಯೊಳಗಿರ್ತಿತ್ತು. ಒಂದು ಮಕ್ಕಳು ಯಾವ ರೀತಿಯ ಬೇಡಿಕ್ಕು, ಸಮಾಜಕ್ಕೆ ಯಾವ ರೀತಿಯ ಮಾದರಿಯಾಗಿರ್ಕ ಎಲ್ಲವೂ ಅನಂತ ರೀತಿಯಾದ ಕಥೆ ಹಂಗೆ ಇರ್ತಿತ್ತು. ಇವತ್ತು ಇವರು ನಮಗೆ ಕೆಲವೊಂದು ಕಥೆಗಳನ್ನು ಹೇಳ್ತಿದ್ರು. ಹಂಗಾಗಿ ಮೊದಲಿಗೆ ಕಾರ್ಯಕ್ರಮಕ್ಕೆ ಚಿಕ್ಕ ಮರಕಾಲ್ತಿ ನೈಲಡಿ ಸಂಪಿಕಟ್ಟಿ ಇವರನ್ನು ಸ್ವಾಗತಿಸುವ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವರಿಗೆ ಕಥೆಯನ್ನು ಶುರು ಮಾಡ್ತಾರೆ. ಎಲ್ಲರೂ ಈ ಕಥೆಯನ್ನು ಲೈಕ್ ಮಾಡಿ ಕೇಳಿ. ಒಂದು ಊರಿನಾಗೆ ಒಂದು ಕಾಡಿನ ಹತ್ರ ಇಬ್ಬರು ಗಂಡ ಹೆಂಡತಿ ಮನೆ ಮಾಡ್ಕೊಯಿದ್ರು. ಗಂಡ ಹೆಂಡತಿ ಮನೆ ಮಾಡ್ಕೊಯಿದ್ರೆ ಅವ್ರಿಗಿಬ್ರು ಮಕ್ಕಳು. ಅವ ಮಕ್ಕಳನ್ನ ಹೆಂಡ್ತಿನ ಹೊಟ್ಟೆ ಹೊರಿಕಲ್ಲ, ಕೆಲಸ ಮಾಡೋಕೆ ಕಳ್ಳ, ಕೆಲಸ ಮಾಡುವನಲ್ಲ. ಇನ್ನೇನು ಮಾಡೋದು, ಒಂದೊಳ್ಳಿ ದಾರಿ ಹುಡುಕಿ ಹುಡುಕಿ ಕಡೆಗೆ ಹೋ, ಇನ್ನೇನಿಲ್ಲ, ಈ ದಾರಿ ಮೇಲೆಲ್ಲ ತಿರುತ್ತಿರಲ್ಲ, ಅವರನ್ನೆಲ್ಲ ಅಡ್ಡ ಹಾಕ್ರೆ ಚಿನ್ನ ದುಡ್ಡೆಲ್ಲ ಸಿಕ್ಕತ್ತು ಒಂದೊಳ್ಳಿ ಅನ್ಸ್ಕೊಂಡು ಆ ಕಳ್ತನಕ್ಕೆ ಒಟ್ಟಾರೆ ಹೆಂಡತಿ ಮಕ್ಕಳ ಕೆಲಸ ಮಾಡೋಕೆ ಹೇಳಿ ಕಳ್ತನ ಮಾಡುದೇ. ಹಾಂ, ಕಳ್ತನ ಮಾಡೋದು ಆ ದಾರಿ ಮೇಲೆ ಬತ್ತರನ್ನೆಲ್ಲ ಹೋಗಿ ಅಡ್ಡ ಹಾಕಿ ನಾವು ಒಂದು ಕತ್ತಿ ಇಟ್ಕೊಂಡು ಕೆಲವು ಹೆದರ್ಸಿ ಕೆಲವರಲ್ಲಿ ಹೆದರ್ಕೊಂಡು ಕೊಟ್ಟಿಗೆ ವಾಪರ್ ಕೊಟ್ಟಿಗೆವ್ರು ಕೊಡುದಿಲ್ಲ ಅಂದ್ರೂ ಕೊಂದೇ ತಕೊಂಡು ಬತ್ತಿದ್ರು ಮತ್ತೆ ಕೆಲಸ ಮಾಡೋಕೆ ಹೇಳಿ. ತೊಂದು ಹೆಂಡತಿ ಮಕ್ಕಳ ಸಾಕ್ನವ್ರು ಹಿಂಗೆ ನೂರಾರು ಜನಿನ ಕೊಂದನಲ್ಲ, ಕೊಂದ್ರಗತ್ತೆ ಇವನ್ ಪಾಪದ ಕೊಡ ತುಂಬಿತು. ಅಷ್ಟೊತ್ತಿ ದೇವರಿಗೆ ಇವನು ಪಾಪದ ಕೊಡ ತುಂಬಿತಲ್ಲ, ಇವನಿಗೆ ಒಂದು ದಾರಿ ತೋರಿಸ್ಕಲ್ಲ, ಮುಕ್ತಿ ಸಿಕ್ಕತ್ತೆ. ಅದಕ್ಕೆ ಒಂದು ಮುನಿ ವೇಷ ಹಾಕೊಂಡು ಬಂತು ಇವ್ ಮುನಿ ಯಾರೇನು ಯಾರು ನೀವು ಸಿಕ್ಕರು ಹೆಂಡತಿ ಮಕ್ಕಳ ಓಡಿ ಅಡ್ಡ ಹಾಕ್ ನಾವು. ಆಯ್ತು ಆಯ್ತು, ನಾನು ಅಡ್ಡ ಹಾಕಿದ್ದೆ ಅಲ್ಲ, ಆರು ಕೊಡ್ತಿ, ನಾನು ಏನಿದ್ರೂ ಕೊಡ್ತಿ, ನನ್ನ ಕೈಲಿ ಏನಿಲ್ಲ ಈಗ ಕೊಡ್ತಿ. ಇಷ್ಟು ದಿನದವರೆಗೆ ಅಷ್ಟು ಜನನೆಲ್ಲ ಕೊಂದು ತಗೊಂಡು ಹೆಂಡತಿ ಮಕ್ಕಳಿಗೆ ಹಾಕಿದೆಯಲ್ಲ, ನೀವು ಹೋಗಿ ಈ ಪಾಪ ಅದು ಕೊಂದದ್ದು ಪಾಪ ಅಲ್ಲ ಪಾಪ. ಅದಕ್ಕೆ ಹೆಂಡತಿ ಮಕ್ಕಳ ಕೈಲಿ ಈ ಪಾಪಕ್ಕೆ ಹಣೆ ಯಾರಂದ್ರೆ ಕೇಳ್ಕೊಬ ಸೀದಾ ಓಡ್ನವು, ಇವನಿಗೆ ಮತ್ತೆ ಬಂದು ಕೊಳ್ಕಲ್ಲ, ಅವ್ರನ್ನ ತಗೊಂಡ್ಕಲ್ಲ, ಓಡ್ನವು ಒಡೆ ಹೆಂಡತಿ ಕೈಲಿ ಕೇಳಿ ನಮ್ಮ ನಾನು ಇಷ್ಟು ದಿನವರೆಗೆ ಅಷ್ಟು ಜನನೆಲ್ಲ ಕೊಂದು ತಂದು ಹಾಕಿದಿ, ನೀವು ತಿಂದು ಹಾಕಿರಿ ಸಾಕದ್ದು. ಹಾಂ, ನೀವು ಈ ಪಾಪಕ್ಕೆ ಹೊಣೆ ಯಾರನ್ನು ನೀವು ತಂದು ಹಾಕಿರಿ, ನಾವು ತಿಂದು ಹಾಕಿತ್ತು, ಪಾಪಕ್ಕೆ ನಾವು ಹೊಣೆಯಲ್ಲ, ನೀವೇ ಹೊಣೆ. ಅದಕ್ಕೆ ನಾವು ನಾವು ತಿಂದಾಕಿತ್ತು, ನಿಮ್ಮ ಹೊಣೆ ನಿಮ್ದೆ, ಪಾಪದ ಹೊಣೆ ನಿಮ್ಗೆ. ಮಗನ ಕಲ್ಕೊಂಡು ಮಗನು ಹಂಗೆ ಹೇಳಿ, ನೀವು ತೊಂದಾಕ ನಾವು ತಿಂದಾಕಿತ್ತು, ನೀವೇನು ಮಾಡಿರಿ ಏನೋ ಗೊತ್ತಿಲ್ಲ, ಆ ಪಾಪಕ್ಕೆ ಹೊಣೆ ನೀವೇ. ವಾಪಸ್ ಓಡ್ ಬಂದು ವಾಪಸ್ ಓಡ್ ಬಂದು ಕೇಳ್ರೆ ನೀವು ಹೇಳೋ ಮುನಿ ಏನಾಯ್ತು ಹೆಂಡತಿ ಅಂತಂದಳು ಮಗ ಅಂತಂದು ಪಾಪ ಪುಣ್ಯ ಎಲ್ಲರ ಹೊಣೆ ನಾನೇ ಅಂಬ್ರ. ಹಾಂ, ಅದೇ ಕೂಡಲೇ ಆಯ್ತು, ನಾ ಕೊಡೋದಾರು ಕೊಡ್ತಿ, ನೀಗ ಅಷ್ಟು ಪಾಪ ಮಾಡಿದಿಲ್ಲ, ಅದಕ್ಕೆ ಮೂರು ಸರಿ ರಾಮ ಅಂದಳಿ ಕರೆ. ಅವನಿಗೆ ಏನು ಮಾಡ್ರು ಅಕ್ಷರ ಬರ್ತಿಲ್ಲ ರಾಮ. ಈಗ ಆಯ್ತು ಕೂಕೋಲೆ ಅವನು ಕೂಕೊಂಡು ಕೂಕೊಂಡು ಮೂ ಹಿಂಗೆ ಹೇಳ್ತಾ ಹೋಗ, ಆ ಮರ ಈ ಮರ ಅಂತ ಹೋಗ, ಆ ಮರ ಈ ಮರ ಅಂತ ರಾಮ. ಈಗ ನಾವರು ಅಷ್ಟೇ ಆ ಮರ ಈ ಮರ ಅಂದ ಲಾಸ್ಟಿಗೆ ರಾಮ ರಾಮ ಆತ್ ಅಷ್ಟೊತ್ತಿಗೆ ಹಂಗೆ ಹೇಳಿ ಹೇಳಿ ಅಲ್ಲೇ ಕೂಕೊಂಡು ಆ ಮರ ಈ ಮರ ಅಂದಿ ಹೇಳ್ತಾ. ಹಾಂ, ಹೇಳಿ ಹೇಳಿ ಅಲ್ಲೇ ಕೂಕೊಂಡ್ರ ಮೇಲೆ ಹೇಳ ನಂಬ್ರ ಮುನಿ ಆಯ್ತು ನೀನು ಪಾಪ ಕಳಕು ನಾ ಬತ್ತಿ. ಅದೇ ಸಾವಿರಾರು ವರ್ಷ ಕೂಕೊಂಡು ಹೇಳಿ 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 ಕಡಿ ರಾಮ ಅಂತ ರಾಮ ರಾಮ ಅವನ್ ಪಾಪ ಕಳೀತಲ್ಲ ಪಾಪ ಕಳೀತು ರಾಮ ರಾಮ ಬಂತ ಹೇಳಿ ಹೇಳಿ ರಾಮ ರಾಮ ಅಂದು ಕಡಿಕ ಅವನ್ ಪಾಪ ಕಳೆದ್ರ ಮೇಲೆ ಆ ಮುನಿ ಮತ್ತಿರ್ಗಿ ಬಂದು ಬಂದು ಆಯ್ತು ನಿನ್ ಪಾಪ ಕಳೀತು, ಇನ್ನೇನಿದ್ರು ನೀ ದೇವ್ರನ್ನ ಹೆಸರು ಹೇಳಿ ಇನ್ನು ಮುಂದೆ ರಾಮಾಯಣ ಅಂದ ಆತ್ತು, ಆ ಕಾಲದಲ್ಲ ನೀ ರಾಮಾಯಣ ಚರಿತ್ರೆ ಬರುವನೇ ನೀನು, ನಿಂಗೆ ಇನ್ನು ಮೇಲೆ ಕಳ್ಳ ಹೋಗಿ ವಾಲ್ಮೀಕಿ ಮುನಿ ಅಂದ ಹೆಸರು ಕೊಟ್ಟಿದ್ದಿ ಅಂದೇಳಿ ದೇವ್ರ ಹೇಳಿಕೆ ಹೋಯ್ತು. ಅದೇ ವಾಲ್ಮೀಕಿ ಮುನಿಯೇ ಅದೇ ಕಳ್ಳ, ಅದೇ ಕಳ್ಳನೇ ಪರಿವರ್ತನೆ ಆಗಿ ವಾಲ್ಮೀಕಿ ರಾಮನಾಮ ಜಪ ಮಾಡಿ ಒಂದು ಒಳ್ಳೆ ಮಾರ್ಗಕ್ಕೆ ಬಂದ, ಅದ್ರ ಮೇಲೆ ರಾಮಾಯಣ ಬರೆದಂತ ಮಹಾ ಮುನಿಯಾಗಿ ಬಿಟ್ಟ ವಾಲ್ಮೀಕಿ ಅಮ್ಮ. ಅದೇ ಈಗ ಯಾರೇ ಇಲ್ಲಿ ಒಂದು ಪಾಪ ಮಾಡ್ದ ಆಗಳಿಕೆ ಒಂದು ಈಗ ಹೆಚ್ಚಾಗಿ ಹೇಳ್ತ್ರಿ, ಯಾವುದೇ ಒಂದು ಕೆಲಸದಂಗಲ್ಲಿ ಅಥವಾ ದಿನ ಬೆಳಿಗ್ಗೆ ಮನೆಗೆ ಯಾರು ರಾಮಸ್ತೋತ್ರ ಓದೋದಿದ್ರೆ ಅದಕ್ಕೆ ಪಾಪದಿಂದ ಪರಿಹಾರ ಇತ್ತು ಹೀಗೆಲ್ಲ ಹೇಳ್ತಿದ್ರು.
ಈ ಕಥೆಯೆಲ್ಲ ಇವತ್ತಿನ ದಿವಸದಂಗೆ ರಾಮಾಯಣ ಬರೋದು, ವಾಲ್ಮೀಕಿ ಮಹರ್ಷಿ ಅದೆಲ್ಲ ಇವತ್ತಿನ ದಿವಸದಂಗೆ ಮಾಧ್ಯಮಗಳು ಮುಂದುವರೆದು ಅಥವಾ ಕಥೆ ಓದಿಯೋ ಮಕ್ಕಳೆಲ್ಲ ಶಾಲೆಗೆ ಹೋಯೋ ಅಲ್ಲಿಲ್ಲೋ ಪಾಠದಂಗು ಎಲ್ಲ ಕಲ್ತ್ಕೊಂಡಿರ. ಆದ್ರೆ ನಿಮ್ಗೆಲ್ಲ ಇದು ನಿಮ್ಮ ಹಿಂದಿನ ಆಗಳಿಕೆ ಹೇಳಿಕೊಡ್ತಿದ್ದೀರಲ್ಲ. ಹಂಗಿದ್ರೆ ಈ ಕಥೆಯನ್ನು ಕಾಣಿ ಎಷ್ಟು ತಲತಲಾಂತರದಿಂದ ಬಂದಿತ್ತು, ಸುಮಾರು ತಲೆಮಾರಿಂದ ಬಂದಿತ್ತು. ಅವರೆಲ್ಲ ಹಂಗಾರೆ ಅವ್ರಿಗೆ ಯಾರು ಹೇಳಿಕೊಟ್ಟಿರೋ, ಅವ್ರು ಯಾವ ರೀತಿಯಾಗಿ ಕಲ್ತಿರ್ ಕಾಣಿ, ಎಷ್ಟು ಹಿಂದಿಂದ ಈ ಕಥೆಯೆಲ್ಲ ಬಂತು, ಆಗಳಿಕೆಲ್ಲ ಮಕ್ಕಳಿಗೆ ಹೇಳಿಕೊಡ್ತಿದ್ರ ಅಂದ್ರೆ ಇದನ್ನೆಲ್ಲ ಮಕ್ಕಳಿಗೆ ಹೇಳಿಕೊಡೋದ್ರಿಂದ ಅವಳಿಗೆ ಎಂತಂದ್ ಹೇಳಿದ್ರೆ ಈ ಕಳ್ಳತನ ದರೋಡೆ ಇದನ್ನೆಲ್ಲ ಮಾಡೋಕಾಗ ಮಾಡ್ರೆ ಒಂದು ಮನುಷ್ಯನಿಗೆ ಏನಾದ್ರು ನಾವು ಅನ್ಯಾಯ ಮಾಡಿದ್ ಮನುಷ್ಯನಿಗೆ ಅಂತ ಹೇಳಿ ಅಲ್ಲ, ಯಾವುದೇ ಒಂದು ಜೀವಿ ಭೂಮಿ ಮೇಲೆ ಏನಾದ್ರು ಅನ್ಯಾಯ ಮಾಡ್ತಿದ್ರೆ ಅದಕ್ಕೆ ನಮ್ಗೆ ಪಾಪ ಇತ್ತು, ಅದು ಮಹಾಪಾಪ ಅಂತ ಕೆಲಸ ಎಲ್ಲ ಮಾಡೋಕಾಗ ಅಂತ ಹೇಳಿ ಮಕ್ಕಳು ಸಣ್ಣ ಕಿಪ್ಸುರಿಗೆ ಆ ಮಕ್ಕಳಿಗೆ ಅದನ್ನ ಹೇಳಿಕೊಡ್ತಾ ಬರ್ತಿದ್ದೀರಿ ಹಿಂದಿನ ಕಾಲದಾಗೆ. ಇವತ್ತಿನ ದಿವಸದಾಗ ಇದೆಲ್ಲ ಮುಂದುವರೆದು ಮಕ್ಕಳಿಗೆ ಕತೆ ಹೇಳ್ರಿ ಮಕ್ಕಳು ಇಲ್ಲ, ಕತೆ ಹೇಳುವರೂ ಇಲ್ಲ ಮನೆಗೆ ಹೋಗ್ಲಿ, ಬರೀ ಟಿವಿ ಮೊಬೈಲ್ ಅದ್ರಾಗೆ ಇದ್ರು ಬಿಟ್ರೆ ಇವತ್ತಿನ ದಿವಸದಾಗ ಈ ನೀತಿ ಕತೆಗಳನ್ನ ಇನ್ನೊಂದು ಮತ್ತೊಂದು ಹೇಳುವರು ಯಾರೂ ಇಲ್ಲ. ಆದ್ರೆ ಇವರು ಇವತ್ತಿಗೂ ಅವ್ರ ಮನೆ ಅವ್ರ ಮೊಮ್ಮಗಿಗೆಲ್ಲ ಹೇಳಿಕೊಡ್ಕೊಂಡು ಹಬ್ಬಕ್ಕೆ ಹೋಗಿ ಈ ಕತೆಯೆಲ್ಲ ಇನ್ನೂ ಅವ್ರಿಗೆ ನೆನಪಿತ್ತು. ಇವತ್ತಿನ ಪ್ರಶ್ನೆ ನಾವೀಗ ತಿಳಿಸುತ್ತೆ, ಸಮ್ಮಡಿ ಕೆಣ್ಕಣಿ ಎಲ್ಲರೂ ಕೆಮಿ ಚುಳ್ಳರ್ಸ್ಕೊಂಡೇ ಇರೀನಿ. ಇವತ್ತಿನ ಪ್ರಶ್ನೆ ಏನು ಕೇಳ್ರೆ, ಕಡ್ಕುಂಟಿ ಅಂದರೆ ಅಂತ, ಕಡ್ಕುಂಟಿ ಕಡ್ಕುಂಟಿ ಪದದ ಅರ್ಥವನ್ನು ನಮ್ಗೆ ನೀವು ಕಳ್ಸೋಕೆ ಅಕ್ಕೇರಿ ದಿನ ಏನು ಕೇಳ್ರೆ, ನಾಳೆ ಬಯಸರಿ 6 ಗಂಟೆ ಅಂದರೆ ಆದಿತ್ಯವಾರ ಬಯಸರಿ 6 ಗಂಟೆ ಒಳಗೆ ನಮಗೆ ವಾಟ್ಸಪ್ಪಿಗೆ ಉತ್ತರವನ್ನು ಕಳಿಸಿಕೊಡಿನಿ. ನಮ್ಮ ವಾಟ್ಸಪ್ ಸಂಖ್ಯೆ ಇಲ್ಲೇ ಇತ್ತು, ಹಾಗೆ ದಯವಿಟ್ಟು ಯಾರು ಉತ್ತರವನ್ನು ಯೂಟ್ಯೂಬಿಗೆ ಕಮೆಂಟ್ ಮಾಡಬೇಡಿ, ಹಾಗೆ ಸ್ವಂತ ವಾಕ್ಯವನ್ನು ಮಾಡಿ ಕಳಿಸೋದು ಬೇಡ. ಈ ಕಡ್ಕುಂಟಿ ಪದದ ನಿರ್ದಿಷ್ಟವಾದ ಏನಿತ್ತು, ಅದಕ್ಕೆ ಇನ್ನೊಂದು ಸಮಾನಾರ್ಥಕ ಪದ ಏನಿತ್ತು ಆ ಪದವನ್ನು ನೀವು ನಮಗೆ ಕಳಿಸಿನಿ. ಹಾಗೆ ಇನ್ನೊಂದು ಎಲ್ಲರಿಗೆ ಅಂತಿದ್ದಿ, ನೀವು ಉತ್ತರ ಕಳಿಸಿರಿ, ನಿಮ್ಮ ಉತ್ತರ ಸರಿ ಇರಲಿ ತಪ್ಪಿರಲಿ ದಯವಿಟ್ಟು ನಿಮ್ಮ ಹೆಸರು ಮತ್ತು ಫೋಟೋವನ್ನು ನಮಗೆ ಕಳಿಸಿಕೊಡಿನಿ. ನಿಮ್ಮ ಸರಿ ಉತ್ತರ ಇದ್ದರದು ನಾವು ಮುಂದಿನ ಸಂಚಿಕೆ ಹಂಗೆ ಆ ಫೋಟೋವನ್ನು ಹಾಕುತ್ತೆ, ಹಾಗೆ ನಿಮ್ಮ ಹೆಸರು ಸಮೇತ ಹಾಕತ್ತೆ. ಮುಂದೆ ಇನ್ನೊಂದು ಮುಂದೆ ಒಂದು ಹುಲಿ ಇತ್ತಮ್ರು ಒಂದು ಊರಾಗ. ಆ ಹುಲಿ ಧ್ಯಾನಿನ ಎಲ್ಲೋ ಆಗಲಿಕ್ಕೆಲ್ಲ ಮನೆ ಕಡಿಮೆ ಅಲ್ಲ, ದೂರ ಮನೆ ಎಲ್ಲರ ಹೊಟ್ಟಿ ಹೋಗಿ ಧ್ಯಾನಿನೆಲ್ಲ ಹಿಡಿದಮ್ರು ಹಿಂಗೆ ಕೊಂಡುಕೊಂಡು ಯಾವನು ಒಬ್ಬ ಬುದ್ಧಿವಂತ ಒಂದು ಬೋನ್ ಹುಲಿ ಹುಲಿ ಬೋನ್ ಪಾಂಜರ ಇತ್ತಲ್ಲ, ಪಾಂಜರ ತಂದು ಇಟ್ಟು ನಾವು ಪಾಂಜರ ಇಟ್ಟಿರೋತ್ತೆಗೆ ಅದೇನಾಯ್ತು, ಪಾಂಜರದೊಳಗೆ ಹೋಯ್ತು ಹುಲಿ ಪಾಂಜರದೊಳಗೆ ಹೋಯ್ತು. ಕಡೆ ಇಡೀ ಊರಿನವರೆಲ್ಲ ಹೋಗಿ ಸೇರಿ ಈಗಳಿನ ಕಡೆ ಅರಣ್ಯ ಇಲಾಖೆ ಅದು ಇದು ನಳಿ ಎಲ್ಲ ಇತ್ತು, ಹುಲಿ ಹೊಡೆದ ಹುಲಿ ಹೊಡೆವರು ಯಾರಿಲ್ಲ, ಇನ್ನೆಂತ ಹೊಡೆದು ಇದು ನಮ್ಮ ದೆನೆನೆಲ್ಲ ತಿಂದಿತ್ತಲ್ಲ ಇದು ಹೀಗೆ ಸಾಯಿಲಿ ಅಂದೇಳಿ ಒಂದು ದಾರಿ ಬುಡ್ದಲ್ಲಿ ತಗೊಂಡೋಗಿ ಪಾಂಜರದ ಕೂಡ ಬೆಚ್ಚರು ಬೆಚ್ಚರಿಗತ್ತೆಗೆ ಒಬ್ಬ ಹಳಿ ಬ್ರಾಹ್ಮಣ ಹೊತ್ತ ಇದ್ದಮ್ಮ ಅದೇ ಹಾದಿ ಮೇಲೆ ಅದೇ ದಾರಿ ಮೇಲೆ ಹೊತ್ತ ಇಪ್ಸುರಿಗೆ ಇದೇನು ಮಾಡ್ತು ಹಿಂದಿನ ಕಾಲದಾಗ ಪ್ರಾಣಿಗಳಿಗೆಲ್ಲ ಮಾತು ಬತ್ತೀವಿ ಅಂತರ ಅದು ಬ್ರಾಹ್ಮಣ ಅಡ್ಡಾಕ್ತಮ್ಮ ಅಡ್ಡಾಕಿ ಅಡ್ಡಾಕಂತ ಅಲ್ಲೇ ಪಾಂಜರದೊಳಗೆ ನಂಗೊಂದು ಉಪಕಾರ ಮಾಡ ನನ್ನೊಂಚು ಹೆರಗೆ ಬಿಡು ನಂಗೆ 3-4 ದಿವಸ ಐತಿ ಏನು ಇಲ್ಲ ಹೊಟ್ಟೆಗೆ ಆಹಾರ ಆ ಬ್ರಾಹ್ಮಣ ದಾರಿ ಮೇಲೆ ಹೊತ್ತಾನೆ ಸುಮ್ಮನೆ ಹೊಪ್ಪಾಗದ ಪಾಪ ಅಂದೇಳಿ ಹೋಗೂರ ಬಾಗಲ್ ತೆಗ್ದ ಬಾಗಲ್ ತೆಗ್ ಇದಕ್ಕೆ ಹೊಸವಾಯಿ ಇದಕ್ಕೆ ಉಪಕಾರ ಮಾಡೋದು ನೆನಪಿಲ್ಲ ಹೊಟ್ಟೆ ಹೋಗಿ ಅಡ್ಡ ಹಾಕ್ತು ಅಡ್ಡ ಹಾಕ್ರ ಗೊತ್ತ ಅವನಿಗೆ ಎಂತ ಮಾಡ್ಕೊತ ಹಾಳಿ ಮುದುಕ ಬ್ರಾಹ್ಮಣ ಅಲ್ಲ ಇನ್ನೇನು ಮಾಡೋದು ಅಂದ ನಾನು ನಿಂಗೆ ಉಪಕಾರ ಮಾಡಿದ್ದೀನಿ ನೀನು ಬಾ ಪಾಂಜಾರದ್ದು ಹೆರ್ಗೆ ಬಪ್ಪಲ್ಲ ರೀ ನಾನು ಏನೂ ಮಾಡೋದಿಲ್ಲ ಅಂದೇಳಿ ಹೇಳಿ ನಾನು ಬಾಗಲ್ ತೆಗದ್ದು ಈಗ ಬಂದ್ಕ ನನ್ನೇ ತಿಂತಿ ಅಂತೆಯಲ್ಲ ಅಷ್ಟೊತ್ತಿಗೆ ಒಂದು ಅಲ್ಲಿ ನೊರಿಗೆ ಬಂತು ನೊರಿ ಆವತ್ತಿಗೆ ನೊರಿಗೆ ಬಂತು ನೊರಿ ಬಂದ್ಕೊಂಡು ನಿಮ್ಮಿಬ್ರು ಜಗಳ ಅಂತ ಅಷ್ಟೊತ್ತಿ ಬ್ರಾಹ್ಮಣಗಳನ್ನೊಬ್ರು ನನ್ನ ಪಾಂಜರ್ದು ಬಿಡುವಲ್ಲ ಅವರಿಗೆ ಹೆರ್ಗೆ ಬಿಡು ನಾನು ಉಪಕಾರ ಮಾಡಿ ನಂಗೆ ಹೊಸು ಹತ್ತಂದ ಪಾಪ ಪುಣ್ಯ ಎಣಿಸಿ ನಾ ಹುಲಿನ ಹೆರ್ಗೆ ಬಿಟ್ಟು ಈಗ ನಂಗೆ ಹೊಸು ಹತ್ತು ನಿನ್ನೆ ನುಂಗ್ತಿ ಅಂದರೆ ಭತ್ತ ಹುಲಿ ಅಷ್ಟೊತ್ತಿ ಹುಲಿ ಬುದ್ಧಿ ನರಿ ಬುದ್ಧಿ ಅಂತ ಅಲ್ಲ ಆಲೋಚನೆ ಮಾಡಿ ಸ್ವಲ್ಪ ಆಲೋಚನೆ ಮಾಡಿ ಆಯಿತು ನೀವು ನಾನೀಗ ತೀರ್ಮಾನ ಕೊಡ್ಕರೆ ನೀವು ಮೊದಲು ಹೆಂಗಿದ್ದಿತ್ತು ಹಾಗೆ ತೋರಿಸ್ಕಲ್ಲ ಮಾಡಿ ತೋರಿಸ್ ಮಾಡಿ ನಡೆದಿತ್ತು ಅಂದ್ರೆ ತೋರಿಸ್ಕಲ್ಲ ನಂಗೆ ಬರ್ದೇ ತೀರ್ಮಾನ ಕೊಡೋಕಾತಿಲ್ಲ ಆಯಿತು ಹೆಂಗೆ ಹುಲಿ ನೀವು ಒಳಗೆ ಹೋಗು ಪಾಂಜರ್ದೊಳಗೆ ಹೇಳೋದು ಹುಲಿ ಒಳಗೆ ಹೋಯ್ತು ಹುಲಿ ಒಳಗೆ ಹೋಗ್ಕು ಬ್ರಾಹ್ಮಣಕ್ಕೆಲ್ಲ ಹಾಂಗ ನೀವು ಬಪ್ಸುರಿ ಹೆಂಗಿತ್ತು ಬಾಗಿಲು ಪಾಂಜರದ್ದು ಹೀಗೆ ಇದ್ದಿತ್ತಂದ್ರೆ ಬಾಗಿಲು ಹಾಕ್ದ ಬಾಗಿಲು ಹಾಕೋಕ್ಕು ಆಯ್ತು ತೀರ್ಮಾನ ಆಯ್ತು
ನೀನು ಅಲ್ಲೇ ಇಪ್ಪದು ಸೇಪ್, ನೀ ಯಾರು ಬಂದ್ರೆ ಯಾರನ್ನೂ ಬೆಚ್ಚುದಿಲ್ಲ, ಪಾಪ ಹಳಿ ಬ್ರಾಹ್ಮಣ ಉಪಕಾರ ಮಾಡೋದಕ್ಕೆ ನೀ ಅಪಕಾರ ಮಾಡೋಕೆ ಹೊರಟಿದೆ, ಅದಕ್ಕೆ ನೀನು ಅಲ್ಲೇ ಇರೋದಕ್ಕೆ ಬ್ರಾಹ್ಮಣಕ್ಕೆಲ್ಲ ನೀವು ಹೋಯ್ನಿ, ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವವರಿಗೆ ಹತ್ತು ಉಪಕಾರ ಮಾಡೋಕ್ಕಾಗ, ಅಂದ್ರೆ ಯಾರಿಗೆ ಅಲ್ಲಿ ನಾವು ಒಂದು ಉಪಕಾರ ಮಾಡುದಾರೆ ಎದುರಿದ ದೊಡ್ಡ ಉಪಕಾರ ಮಾಡ್ತಾರೆ. ಇದು ಒಂದು ನೀತಿ ಕಥೆಯ ಕಣ್ಣಿಗೆ, ನಾವು ಉಪಕಾರ ಒಂದು ವ್ಯಕ್ತಿ ಉಪಕಾರ ಮಾಡುದಿದ್ರೆ ಆ ಉಪಕಾರವನ್ನು ಸ್ವೀಕರಿಸುವ ಜನ ಸಮೇತ ಅಷ್ಟೇ ಯೋಗ್ಯನಾಗ ಇರ್ಕೋ. ಅಯೋಗ್ಯನಿಗೆ ಉಪಕಾರ ಮಾಡೋಕೋರೆ ಹಿಂಗೆ ಆಪದು, ಉಪಕಾರ ಮಾಡಿದವರಿಗೆ ಅಪಕಾರ ಆತ ಹೇಳೋಕೆ. ಈ ಕಥೆ ನಾವು 7ನೇ ಕ್ಲಾಸ್ ಆಗಿ ಸರಿ ಪಾಠದಾಗ ಇದ್ದಿತ್ತು. ನೀವು 8ನೇ ಕ್ಲಾಸ್ ಎಷ್ಟು ವರ್ಷದ ಹಿಂದೆ ಅಂದ್ರೆ 68 ಇಸ್ವಿ, ಹಾ 67 1966 ನಾ ಹುಟ್ಟದ್ದು. ಹೌದಾ? ಅಲ್ಲ, ಶಾಲೆ ಬಿಟ್ಟದ್ದು 67 65-66. ಹೌದಾ? ಸಾಧಾರಣ 65-66 ಎರಡನೇ ಕ್ಲಾಸಿನ ಪಾಠ ಪುಸ್ತಕ ಇದ್ದಿತ್ತಿಟ್ಕೊಂಡಿರ್ಗಳಿಕೆ. ಈಗಪ್ಪ ಇಂಗ್ಲಿಷ್ ಮೀಡಿಯಮ್ ಅದು ಇದು ಅಂತಾರಲ್ಲ, ಆಗಳಿಕೆ ಧರಣಿ ಮಂಡಲ ಆ ಕಥೆಯೂ ಇದ್ದಿತ್ತು. ಅದ್ರಲ್ಲಿ 5ನೇ ಕ್ಲಾಸಾಗಿ ಇದ್ದಿತ್ತು ಧರಣಿ ಮಂಡಲ. ಆರು ಅದಲ್ಲ, ಈಗ ಇವತ್ತಿನ ದಿವಸ ನಾವು ಒಂದನೇ ಕ್ಲಾಸ್ ಓದದ್ದು ನಮ್ಮ ನೆನಪಿಲ್ಲ. ಈಗ ಪಾಠ ಪುಸ್ತಕದ ಕಥೆ ಇತ್ತ? ಈಗ ಪಾಠ ಪುಸ್ತಕದ ಮುಂಚಿನ ಕಣ ಕಥೆ ಇಲ್ಲ, ಇದ್ರ ಅದನ್ನ ನೆನ್ಪಿಟ್ಕೊಂಬಷ್ಟು ನಮಗೆ ಇಲ್ಲ. ಹಾಗೆ ಈ ಕಥೆಗೂ ಒಂದು ಒಳ್ಳೆ ನೀತಿ ಇತ್ತು ಕಣಿ. ಹಾಯ್, ಬ್ರೈಟ್ ಸ್ಟುಡಿಯೋ ಅಂಪೈರ್ ಇವರ ನಿರ್ಮಾಣದ ಒಂದೊಳ್ಳೆ ಕಿರುಚಿತ್ರ ಇನ್ನು ಸದ್ಯದಂಗೆ ತಯಾರಾಯ್ತು. ಆ ಕಿರುಚಿತ್ರ ಯಾವ್ದು ಕೇಂದ್ರೆ ಅದ್ರ ಹೆಸರು ಎಷ್ಟು ಸಾಪಿತ್ ಕಾಣಿ ಯಾವ್ದಂತ ಹೇಳಿದ್ರೆ ಕಾಮಗಾರಿ ಪ್ರಗತಿಯಲ್ಲಿದೆ, ಬಿ ಕೇರ್ಫುಲ್. ಅಷ್ಟು ಲೈಕ್ ಇದ್ದು ಒಂದು ಹೆಸರು ವೆಚ್ಚರಿ, ಹೆಸರು ಕಂಡ್ರಗತಿಗೆ ನಮ್ಮೊಂಚೂರು ಅಂದಾಜತ್ತು. ಇದು ಒಳ್ಳೆ ಒಂದು ಕಿರುಚಿತ್ರ ಸದ್ಯದಂಗೆ ತಯಾರಾಗ್ತದಳಿ ನಮ್ಮ ಮಂಡಿಗೂ ಬದತ್ತೆ. ಹೌದು, ಇದು ಕಿರುಚಿತ್ರ ಭಾರಿ ಲೈಕ್ ಇರುತ್ತೆ, ಅದರ ವಿಡಿಯೋಗ್ರಫಿ ಅದೆಲ್ಲ ಅಷ್ಟು ಸಾಪಿರುತ್ತೆ. ಯಾಕೆಂದರೆ ಇದಕ್ಕೆ ಕತೆ ಬರ್ದಾರ, ಹಾಗೆ ಇದಕ್ಕೆ ಸಿನಿಮಾಟೋಗ್ರಫಿ ಮಾಡಿದಾರ, ಎಡಿಟಿಂಗ್, ಕಲರ್ ಗ್ರೇಡಿಂಗ್, ಹಾಗೆ ಅದಕ್ಕೆ ಡೈರೆಕ್ಷನ್ ಮಾಡಿದಾರೆ. ಯಾರು ಕೇಳಿದ್ರೆ ನಮ್ಮ ರೋಹಿತ್ ಅಂಪಾರ್ ಅವರು. ಈ ರೋಹಿತ್ ಅಂಪಾರ್ ಅವರು ಇದಕ್ಕೂ ಮುಂಚೆ ಬೆಸ್ಟ್ ಸಿನಿಮಾಟೋಗ್ರಫಿ ಅದಂದಲ್ಲಿ ಒಂದು ಪ್ರಶಸ್ತಿ ಸಮೇತ ತಗೊಂಡಿರ. ಪ್ರಾಮಿ ಕ್ರಿಯೇಷನ್ಸ್ ಅವರ ಅಜ್ಜಿ ಮನೆ ಕಿರುಚಿತ್ರದ ಒಂದು ಸಿನಿಮಾಟೋಗ್ರಫಿಗೆ ಇವರಿಗೆ ಬೆಸ್ಟ್ ಕ್ಯಾಮರಾಮ್ಯಾನ್ ಅಂದರೆ ಬೆಸ್ಟ್ ಸಿನಿಮಾಟೋಗ್ರಫಿ ಪ್ರಶಸ್ತಿ ಸಮೇತ ಬಂದಿತ್ತು. ಅತ್ಯದ್ಭುತ ಒಂದು ಸಿನಿಮಾಟೋಗ್ರಾಫರ್ ನಮ್ಮ ರೋಹಿತ್ ಅಂಪಾರ್ ಅವರು. ಹಾಗೆ ಇದಕ್ಕೆ ಇನ್ನು ಸ್ಕ್ರಿಪ್ಟ್ ವರ್ಕ್ ಎಲ್ಲ ಯಾರು ಮಾಡಿದ್ಕೊಂಡ್ರೆ ಸ್ಕ್ರೀನ್ ಪ್ಲೇ ಮತ್ತು ಸ್ಕ್ರಿಪ್ಟ್ ವರ್ಕ್ ಮಾಡಿದವರು ಸಂತೋಷ್ ಕಟ್ಟೆ. ಈ ಸಂತೋಷ್ ಕಟ್ಟೆ ಅವರು ಸಮೇತ ಹಾಗೆ ದೊಡ್ಡ ದೊಡ್ಡ ಚಿತ್ರಗಳಿಗೆ, ಕನ್ನಡ ಚಿತ್ರಗಳಿಗೆ ಸಮೇತ ಇವರು ಸ್ಕ್ರೀನ್ ಪ್ಲೇ ಮಾಡಿರ, ಹಾಗೆ ಸ್ಕ್ರಿಪ್ಟನ್ನು ರೆಡಿ ಮಾಡಿರ. ಈ ಒಂದು ಕಿರುಚಿತ್ರಕ್ಕೆ ಈ ಸಂತೋಷ್ ಕಟ್ಟೆ ಅವರು ಸ್ಕ್ರೀನ್ ಪ್ಲೇಯನ್ನು ಮಾಡಿರ, ಹಾಗೆ ಸ್ಕ್ರಿಪ್ಟನ್ನು ಮಾಡಿದ್ದಾರೆ. ಈ ಒಂದು ಕಿರುಚಿತ್ರಕ್ಕೆ ಡೈಲಾಗ್ ಯಾರದ್ದು ಕೇಳಿದ್ರೆ ಅದು ನಂದೇ. ಎಷ್ಟು ಸಾಪಾತ್ತ ನೀವೇ ಕಿರುಚಿತ್ರ ಕಂಡ್ರ ಮೇಲೆ ನಿಮ್ಗೆ ಗೊತ್ತಾಗ್ತದೆ ಡೈಲಾಗ್ ಯಾವ ನಮ್ಮನೆ ಇದ್ದಿ ಕಂದಳಿ. ಎಣ್ಸ್ಕೊಂಬ್ರಿ ಇದೇ ನಮ್ಮನೆ ಹಳೆಯರ ಕಂಡ ಮಾತಾಡ್ತೇನೆ ಅಂದಳಿ. ಇಲ್ಲ, ಈ ಕಿರುಚಿತ್ರಕ್ಕೆ ಯಾವ ನಮ್ಮನೆ ತಯಾರಾಯ್ಕ ಆ ರೀತಿಯಾದ ಡೈಲಾಗನ್ನು ಈ ಕಿರುಚಿತ್ರಕ್ಕೆ ನಾವು ತಯಾರು ಮಾಡುತ್ತೆ. ಹೆಸರೇ ಕಣ್ಕಣಿ ಅದ್ರ ಮೇಲೆ ಅದ್ರದ್ದು ಡೈಲಾಗ್ ಎಲ್ಲ ಡಿಸೈಡ್ ಆಗಿರುತ್ತೆ ಯಾವ ರೀತಿ ಅಂದಳಿ. ಹಾಗೆ ಆರ್ಟ್ ಡಿಪಾರ್ಟ್ಮೆಂಟ್, ಆರ್ಟ್ ಡಿಪಾರ್ಟ್ಮೆಂಟಾಗಿ ಯಾರು ಕೇಳಿದ್ರೆ ನಮ್ಮ ಶಶಿ ಶೆಟ್ಟಿ ಹಲ್ತೂರ್ ಅವರು. ನಮ್ಮ ಈ ಭಾಗದಂಗೆ ಹೆಚ್ಚೇ ಒಂದು ಅತ್ಯದ್ಭುತ ಆರ್ಟ್ ಯಾರದ್ದು ಕೇಳಿದ್ರೆ ಅದು ನಮ್ಮ ಶಶಿ ಶೆಟ್ಟಿ ಅವರದ್ದು. ಹೌದು, ಅಷ್ಟು ಚೆಂದ ಒಂದು ಸೀನರಿಗೆ ಏನೆಲ್ಲ ಬೇಕು, ಒಂದು ಸೀನನ್ನು ಕ್ರಿಯೇಟ್ ಮಾಡ್ಕೊಂಡು ಅದಕ್ಕೆ ಯಾವ್ಯಾವ ವಸ್ತುಗಳು ಬೇಕು ಅದನ್ನೆಲ್ಲ ನಮ್ಮ ಶಶಿ ಶೆಟ್ಟಿ ಹಲ್ತೂರ್ ಅವರು ಮುಂಚೆಯೂ ನಿಭಾಯಿಸ್ಕೊಂಡು ಬಂದಿರಿ, ಇನ್ನು ಮುಂದೆ ಸಮೇತ ನಿಭಾಯಿಸ್ಕೊಂಡು ಬರ್ತಾರೆ ಅವರು. ಯಾಕೆಂದರೆ ಅವರ ಆರ್ಟ್ ವರ್ಕ್ ಮಾಡೋದು ಕೆಲವು ಮೂವಿಗಳಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಪ್ರಶಸ್ತಿ ಎಲ್ಲ ಇಷ್ಟರೊಳಗೆ ಬಂದಿತ್ತು. ಈ ಒಂದು ಕಿರುಚಿತ್ರಕ್ಕೆ ಅವ್ರು ಯಾವ ರೀತಿ ತಯಾರು ಮಾಡ್ತಾರೆ ನೀವೇ ಕಾಣಿ. ಹಾಗೆ ಇದ್ದು ಪೋಸ್ಟರ್ ಡಿಸೈನ್ ಮಾಡಿದಾರೆ ನಮ್ಮ ಶಶಿ ಪೂಜಾರಿ ಅವರು. ಇವರು ಹಾಗೆ ಶಶಿ ಪೂಜಾರಿ ಅವರು ಹೆಚ್ಚಿನ ಜನಕ್ಕೆ ಗೊತ್ತಿರ್ಬೋದು, ಒಳ್ಳೆಯ ಒಂದು ಪೋಸ್ಟರ್ ಡಿಸೈನ್ ಮಾಡುವವರು. ಎಂತೆಂಥ ಪೋಸ್ಟರ್ ಎಲ್ಲ ಇದಕ್ಕಿಂತ ಮುಂಚೆ ಅವರು ತಯಾರು ಮಾಡಿರ, ಒಳ್ಳೆ ಪೋಸ್ಟರ್ ಡಿಸೈನಿಂಗ್. ಈ ಪೋಸ್ಟರ್ ಕಂಡ್ರಗತ್ತಿಗೆ ನಿಮ್ಗೆ ಗೊತ್ತಾಯ್ತು ಅಷ್ಟು ಚೆಂದ ಇತ್ತು. ಈ ಪೋಸ್ಟರ್ ನಿಮ್ಗೆ ಇಲ್ಲೇ ಕಾಮಕ್ಕೆ ಸಿಕ್ಕತ್ತೆ ನೀವೇ ಕಾಣಿ, ಇದ್ರಾಗ ಎಲ್ಲದ್ರ ಬಗ್ಗೆ ಮಾಹಿತಿ ಇತ್ತು. ಹಾಗೆ ಈ ಕಿರುಚಿತ್ರದಂಗೆ ನಾನು ಸಮೇತ ಅಭಿನಯ ಮಾಡ್ತಿದ್ದೆ, ಸದ್ಯದಂಗೆ ಶುರುವಾಗಿ ಆದಷ್ಟು ಬೇಗ ನಿಮ್ಗೆಲ್ಲರಿಗೂ ಕಾಮಕ್ಕೆ ಸಿಕ್ಕತ್ತೆ. ಅದಕ್ಕೂ ಮುಂಚೆ ನೀವು ಒಂದು ಕೆಲಸ ಮಾಡೋಕ್ಕಿತ್ತು, ಅದು ಏನು ಕೇಳದಿದ್ರೆ ಈ ಹೊತ್ತಿಗೆ ಈ ಕೇಂಡ್ ಗತಿಗೆ ಯೂಟ್ಯೂಬ್ ಹಂಗೆ ಬ್ರೈಟ್ ಸ್ಟುಡಿಯೋ ಅಂದಳಿ ಇತ್ಕಾಣಿ, ಆ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಬ್ರೈಟ್ ಸ್ಟುಡಿಯೋ ಅಂಪಾರ್
ಈ ಬ್ರೈಟ್ ಸ್ಟುಡಿಯೋವನ್ನು ನೀವು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅವ್ರು ಹಾಕೋದು ಎಲ್ಲ ಒಂದು ಮಾಹಿತಿ ಅದಕ್ಕೇನೇ ಹಾಕದಿದ್ರು ನಿಮಗೆ ಸಿಕ್ಕತ್ತೆ ಸ್ವಲ್ಪದಂಗೆ. ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳದ್ದೆಲ್ಲ ಅವ್ರು ಹಾಕ್ತಾರೆ. ಅದಾದಮೇಲೆ ಕಡೆಗೆ ಇನ್ನು ಸದ್ಯದಂಗೆ ಕಿರುಚಿತ್ರ ಬರ್ತದೆ, ಇವೆಲ್ಲವೂ ಬ್ರೈಟ್ ಸ್ಟುಡಿಯೋದಂಗೆ ಬರ್ತದೆ. ನೀವೆಲ್ಲರೂ ಕಾಣಿ, ಅವರಿಗೆ ಸಹಕಾರ ಕೊಡಿ, ಅವ್ರಿಗಂದ್ಕಿಂತ ನಮಗೆ ಸಹಕಾರ ಕೊಡಿ ಅಂತ ಹೇಳಿ ಕೇಳ್ಕೊಂತಿದ್ವಿ. ಹಿಂದಿನ ಕಾಲದಾಗೆ ಒಬ್ಬ ರಾಜ ಇದ್ನು, ಅವನಿಗೆ ಒಂದು ಮಂತ್ರಿ ಇದ್ನು. ಮಂತ್ರಿ ಇದ್ರೆ ಅವ ರಾಜನ ಆಸ್ಥಾನಕ್ಕೆ ಬಪ್ಪ ತಡ ಆಯ್ತವ. ಇಂತಿಷ್ಟೇ ಹೊತ್ತಿಗೆ ಬರ್ಕಂದು ಇತ್ತಲ್ಲ ರಾಜ್ಞೆ, ಅದನ್ನು ಮೀರುಕಿಲ್ಲ. ಹಾಂ, ಮಂತ್ರಿ ಬಪ್ಪ ತಡ ಆಯ್ತವ. ತಡ ಇರುತ್ತೆ, ಏನು ಇಷ್ಟೊತ್ತಾರು ಬರ್ಲಾಕೆ ಅದನ್ನು ಬೈದ್ನು. ಬೈದ್ರಿಗತ್ತೆ ಮಗಿನ ಮಗು ಹಠ ಹಿಡ್ದಿತ್ತು, ಮಗಿನ ಸಮಾಧಾನ ಮಾಡೋದು ಇಷ್ಟೊತ್ತಾಯ್ತು. ಅಯ್ಯೋ, ಒಂದು ಮೂಗಿನ ಸಮಾಧಾನ ಮಾಡ್ಕರೆ ಇಷ್ಟೊತ್ತ ನಿಂಗೆ ಇಷ್ಟು ದೊಡ್ಡ ಗೊಣಸಿಗೆ ಅಂದ್ರೆ ಜೋರ ರಾಜ ಆಯ್ತು. ನಾಳೆಗೆ ನಾನು ಮಗು, ನೀವು ಅಪ್ಪ ಏನಿ, ನಾ ಮಗು ಆತಿ, ಹಂಗಾರೆ ನನ್ನ ಸಮಾಧಾನ ಮಾಡಿ. ಮಗಿನ ಸಮಾಧಾನ ಮಾಡೋದು ಹೆಂಗಂದ್ರೆ ತೋರಿಸ್ತೀನಿ. ಆಯಿತು, ಎಂತ ಐಕಂದ್ರೆ ಮರ್ದಿವಸ ಅರ್ಗತ್ತೆ ರಾಜ ಅಪ್ಪ ಅದ, ಮಂತ್ರಿ ಮಗ ಅದ, ಮಗು ಆಯ್ತು. ಏನು ಮಾಡ್ಕ, ಒಂದು ಹೊರಗೆ ಕೊಬ್ಬು ತಕ್ಕ ಬನ್ನಿ ಅಂತಾಯ್ತು. ಮಗು ನಂಗೆ ಕೊಬ್ಬೇಕಂತಾಯ್ತು. ರಾಜ ಅಲ್ಲ, ಒಂದು ಕೊಬ್ಬಲ್ಲ, ಒಂದು ಹೊರಿಯೇ ತಕ್ಕ ಬನ್ನಿ. ಇವು ಮರ್ಕು ಶುರು ಮಾಡ್ದೆ, ಮಗು ಅಲ್ಲ ಮಂತ್ರಿ, ಮರ್ಕು ಶುರು ಮಾಡ್ದೆ, ಒಂದು ಹೊರಿಯೇ ತಕ್ಕ ಬನ್ನಿ. ಆಯ್ತು, ಒಂದು ಹೊರಿ ಕೊಬ್ಬು ಅಂತ ರಾಜ ಹೇಳೋದೇ ತಡ ಬಂದಿಗೆ ರಾಜ ತೆಗ್ ಕೊಟ್ಟು ನಾವು ನಿಂಗೆ ಒಂದು ಅಲ್ಲ, ಒಂದು ಹೊರಿಯೇ ತೋರಿಸಿದಿ ತಕೋ ಮಗ ತೀನು ಅಂದ. ಮಗಿನ ಕಂಡಗೆ ಮಾಡ್ಕ, ಅಪ್ಪನ ಕಂಡಗೆ ಮಾಡ್ಕ, ನಂಗೆ ಈ ಇಡೀ ಕೊಬ್ಬು ಬೇಡ, ನಂಗೆ ತುಂಡು ಮಾಡಿ ಕೊಡು ಮಗು. ಆಯಿತು, ಎಲ್ಲ ಕೊಬ್ಬು ಜನನ ಕರೆಸಿ ಕೊಬ್ಬೆಲ್ಲ ತುಂಡಾಯ್ತು. ತುಂಡ ಇದನ್ನು ಮತ್ತಿರುಗಿ ಕೂಡಿಸಿ ಕೊಡು ನಂಗೆ ಹಠ ಕೊಡೋದು ಕಬ್ಬನ್ನು. ಹಾಂ, ಬೇರೆ ತರಿಸಿ ಕೊಡು, ಬೇರೆ ಇಲ್ಲ, ಇದು ಅದೇ ಕಬ್ಬನ್ನು ಕೂಡಿಸಿ ಕೊಡಕ. ಏನು ಮಾಡ್ರು, ಮಗು ಸುಮ್ಮನೆ ಕಂತಿಲ್ಲ, ಮಗು ಮಾರ್ಕತ್ತು ಕೂಡ್ಸೋದು ಹೆಂಗೆ, ತುಂಡದ ಕಬ್ಬನ್ನು ಕೂಡ್ಸೋಕತ್ತ. ಕಡೆಗೆ ರಾಜ ಸೋತ್ ನಮ್ಮ, ನಾವು ಒಪ್ಕೊಂತೀವಿ, ಮಕ್ಕಳನ್ನ ಸಮಾಧಾನ ಮಾಡೋದು ಭಾರಿ ಕಷ್ಟ ಇತ್ತು. ಆಯ್ತು, ನೀ ಮಾಡಿದ್ದೆ ಸರಿ, ಮಕ್ಕಳನ್ನ ಸಮಾಧಾನ ಮಾಡೋದು ಕಷ್ಟ ಇತ್ತು. ತುಂಡದ ಕಬ್ಬನ್ನು ಕೂಡ್ಸೋಕತ್ತ, ಮಕ್ಕಳಿಗೆ ಓದಾತಿಲ್ಲ ತುಂಡದ್ದು ಸಮಯ ಹಾಗೆ. ಆದ್ರೆ ಈ ಕತೆ ಇಷ್ಟ, ಅದೇ ಮಕ್ಕಳ ಯಾವ ಕೆಲಸ ಬೇಕಾದ್ರೂ ಮಾಡ್ಲಿಕ್ಕೆ ಮಕ್ಕಳನ್ನ ಅನ್ಕೊಂಡು ಕಣ್ಕರಿ ಅಂತ ಕೆಲವರು ಮಕ್ಕಳನ್ನ ಸುಧಾರಿಸೋದು ಅಂತ ಹೇಳಿದ್ರೆ ಅಷ್ಟು ಕಷ್ಟ, ಭಾರಿ ಕಷ್ಟ. ಈಗ ಮಕ್ಕಳ ಕೇಳೆ ಬೇರೆ ಅಂತಲ್ಲ, ಇದೇ ಒಂದು ಕತೆನ ಈಗ ಮಕ್ಕಳ ಕೇ ಹೇಳ್ರಿ ಏನ್ ಮಾಡುವ, ಆ ಮಕ್ಕಳಿಗೆ ಏನ್ ಪ್ರಶ್ನೆ ಉತ್ತರ ಕೊಡಕ್ಕೂ ಭಾರಿ, ಅದು ಹಾಂಗೆ ಅಂತಕ್ಕೆ, ಅದ್ ಹೀಗೆ ಅಂತಕ್ಕೆ, ಅದನ್ನೇ ಪ್ರಶ್ನೆ ಹಾಕಿ ಅಂತ ಉತ್ತರ ಕೊಡಕ್ ಆತಿಲ್ಲ ಮಕ್ಕಳಿಗೆ. ಮಕ್ಕಳ ಹಠ ಹಿಡಿದ್ರೆ, ಮಾತಾಡೋಕೆ ಹಿಡಿದ್ರೆ, ಒಂದು ಸರಿ ಮಾಡೋಕೆ ಎಡಿ ಯಾರಿಗೂ ಎಡಿ. ಅದೇ ಈ ಕತೆ ಮುಖಾಂತರ ಮಕ್ಕಳನ್ನ ಸುಮ್ಮನಿರ್ಸೋದು ಎಷ್ಟು ಕಷ್ಟ ಅಂತ ಹೇಳಿ ಗೊತ್ತಾಗ್ತದೆ. ಇವತ್ತಿನ ಸಂಚಿಕೆ ಹಂಗೆ ನಮ್ಮ ನೈಲಾಡಿ ಸಂಪಿಕಟ್ಟಿ ಚಿಕ್ಕುಮರ ಕಾಲ್ತಿಯವರು ಒಂದು ಎರಡು ಮೂರು ಕತೆ ಹೇಳಿರು, ಮೂರು ಕತೆ ಹೇಳಿಕೊಟ್ಟಿರು ಮಕ್ಕಳಿಗೆಲ್ಲ, ಮುಂಚೆ ಹೇಳ್ತಿದ್ದ ಕತೆನೆಲ್ಲ ಹೇಳಿಕೊಟ್ಟಿರ. ಇವರಿಗೆ ನಮ್ಮ ಕಲಾ ಚಿಗುರು ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೀವಿ ನಾವು ಕಾರ್ಯಕ್ರಮ ಬಂದು ಹೇಳೋದಕ್ಕೆ. ಧನ್ಯವಾದ.